ನಮಸ್ತೆ ನನ್ನ ಹೆಸರು ಸುನಿಲ್ ಅಂಥೇಳಿ ನಾನು ಇಲ್ಲಿ ತೀರ್ಥಹಳ್ಳಿ ಭಾಗದಲ್ಲಿ ಒಂದು ಹಂದಿ ಫಾರಮ್ನ ಮಾಡಿದ್ದೀನಿ ಒಂದು ಹತ್ತು ವರ್ಷ ಆಯಿತು ಕಂಟಿನ್ಯೂ ನಡೆಸ್ಕೊಂಡು ಇದ್ದೀನಿ ನನ್ನದೇ ಅಂತ ಒಂದು ಹೋಟ್ಲಿದೆ ಒಂದು ಅಂಗಡಿ ಇದೆ ಒಂದು ಮೂರು ನಾಲ್ಕು ಅಂಗಡಿಗಳಿಗೆ ಹೋಲ್ಸೇಲ್ ಕೊಡ್ತಾಯಿದ್ದೀನಿ ಮತ್ತು ಹೊರಗಡೆ ಎಲ್ಲ ಡಿಲಿವರಿ ಫೋನ್ ಮಾಡಿದರೆ ಕೊಡ್ತೀವಿ ಬೇರೆ ಬೇರೆ ಮೀಟ್ ಸ್ಟಾಲ್ ಗಳಿಗೆ ನಾವು ಇಲ್ಲಿಂದ ಮಟನ್ ಕಳಿಸ್ಕೊಡ್ತೀವಿ ಹಂದಿ ಸಾಕಾಣಿಕೆ ಬರ್ಲಿಕ್ಕೆ ಕಾರಣ ಹಿಂಗೆ ಕ್ಯಾಶುಲ್ ಆಗಿ ಎಲ್ಲ ಹಂದಿ ಹಂದಿ ಅಂತ ಇದ್ರು ಸರ್ ನಾನು ಒಂದು ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಸಬ್ಸಿಡಿ ಲೆಕ್ಕದಲ್ಲಿ ಗವರ್ಮೆಂಟ್ ಇಂದ ಹಂದಿಗಳನ್ನ ಕೊಟ್ಟಿದ್ರು ಒಂದ್ ಮೂರ್ ಮೂರ್ ಹಂದಿ ತಗೊಂಡಿದ್ವಿ ನಾವು ಆಮೇಲೆ ನಾನು ಇದು ದೊಡ್ಡ ಪ್ರಮಾಣದಲ್ಲೇ ಮಾಡಿ ಇವತ್ತಿಗೆ ಸುಮಾರು ಹಂದಿಗಳನ್ನ ಸಾಕಾಣಿಕೆ ಮಾಡ್ತಾ ಇದೀನಿ ಬ್ರೀಡಿಂಗ್ ಮಾಡ್ತಾ ಇದೀನಿ ನಮ್ದಾದಂತ ಮರಿಗಳನ್ನ ಹೊರಗಡೆ ಸೇಲ್ ಕೊಡ್ತಾ ಇದೀವಿಗಳಿಗೆ ಏನೇನು ನಾವು ಹೋಟೆಲ್ ಕಲೆಕ್ಷನ್ ಮಾಡ್ತೀವಿ ಸರ್ ತೀರ್ಥಹಳ್ಳಿ ತಾಲೂಕ್ ಎಲ್ಲ ಕಡೆ ಕಲೆಕ್ಷನ್ ನಾವೇ ಮಾಡ್ತೀವಿ ಒಣಂದೂರು ಕಲೆಕ್ಷನ್ ಮಾಡ್ತೀನಿ ಒಣಂದೂರು ತೀರ್ಥಳ್ಳಿ ಎರಡು ಕಡೆ ಫುಡ್ ಕಲೆಕ್ಷನ್ ಮಾಡಿ ಮತ್ ಸ್ವಲ್ಪ ಅಕ್ಕಿ ನುಚ್ಚು ಅವ್ರು ಅಕ್ಕಿ ಕೊಟ್ಟಿದ್ದನ್ನ ಮತ್ತೆ ಹಳೆ ಅಕ್ಕಿಗಳನ್ನ ಎಲ್ಲ ತಗೊಂಡ್ಬಂದು ಕ್ಲೀನ್ ಮಾಡಿ ಬೇಯಿಸಿ ಬಾಯ್ಲ್ ಮಾಡಿ ಹಾಕ್ತಿವಿ ಎಲ್ಲಾ ಹಂದಿಗಳಿಗೂ ಒಂದೇ ಪ್ರಮಾಣದಲ್ಲಿ ಕೊಡ್ತೀವಿ ಗಬ್ಬ ಇರೋ ಹಂದಿಗಳಿಗೆ ನಾವು ಸ್ವಲ್ಪ ಜಾಸ್ತಿ ಫುಡ್ ದೊಡ್ಡ ಪ್ರಮಾಣ ಬೇಡ ಸರ್ ನಾವು ಚಿಕ್ಕದಾಗೆ ಮಾಡಿರೋದು ಮಾಮೂಲಿ ಒಂದು ಇಟ್ಟಿಗೆ ಕಟ್ಟಿ ಸೀಟ್ ಹಾಕಿ ಮಾಡ್ಕೊಂಡಿದೀನಿ ಒಂದ್ ನೂರ್ ಹಂದಿ ಸಾಕೋಷ್ಟು ಜಾಗ ಮಾಡ್ಕೊಂಡಿದೀನಿ ಸರ್ ನಾನು ಸಿಮೆಂಟ್ ಅಲ್ಲಿ ಕಟ್ಕೋಕಲ್ಲ ಯಾವ ತರ ಸರ್ ಕಲ್ಲಿಂದ ನಾನು ಈಸಿ ಮೆಥಡ್ ಅಂತ ಹೇಳಿ ನಾನು ಕಡಪ ಕಲ್ಲಿಂದ ಮಾಡಿದೀನಿ ಒಂದ್ ಸೈಡ್ ಒಂದ್ ಸೈಡ್ ಸಿಮೆಂಟ್ ಇಟ್ಟಿಗೆಯಿಂದ ಫಸ್ಟ್ ಮಾಡಿದ್ದೆ ಕಾಸ್ಟ್ ಜಾಸ್ತಿ ಆಯ್ತು ಅದಕ್ಕೆ ಎರಡೇ ಸೆಡ್ ಚಪ್ಪಡಿ ಕಲ್ಲು ಕಡಪ ಹಾಕಿ ನೆಲಕ್ಕೆ ಚಪ್ಪಡಿ ಕಲ್ಲು ಮತ್ತೆ ಕಡಪ ಕಲ್ಲನ್ನ ಮಿಕ್ಸ್ ಮಾಡಿ ಫುಡ್ ತಿನ್ನೋ ಜಾಗಕ್ಕೆ ಕಡಪಾ ಕಲ್ಲು ಹಾಕಿದೀನಿ ಜಾಸ್ತಿ ಜಾರದ್ರೆ ಅವ್ರು ಕುಸ್ತಿ ಮಾಡಲ್ಲ ಆರಾಮಾಗಿ ನಿಂತ್ಕೊಂಡು ಮೇವು ತಿಂತಾವೆ ಆ ತರ ಎಲ್ಲ ಒಂದ್ ಐಡಿಯಾ ನೋಡಿ ಮಾಡಿದ್ವಿ ಸರ್ ಸರಿ ನೀವು ಮರಿಗಳನ್ನ ತಂದು ಎಷ್ಟು ತಿಂಗಳು ಸಾಕಿ ಮಾರಾಟ ಮಾಡ್ತೀರಾ ಮರಿಗಳನ್ನ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ತರ್ತೀವಿ ಸರ್ ಆಮೇಲೆ ನಾವೇ ಮರಿ ಮಾಡ್ತೀವಿ ಜಾಸ್ತಿ ಮರಿ ಮಾಡಿಸಿ ನಾವೇ ಸೇಲ್ ಮಾಡ್ತೀವಿ ಸೈಕಲ್ ಯಾವತರ ಬ್ರೀಡಿಂಗ್ ಎಲ್ಲ ಮಾಮೂಲಿ ಸರ್ ಏನು ಬಾರಿ ಏನು ಡಿಫ್ರೆಂಟ್ ಏನಿಲ್ಲ ಬ್ರೀಡಿಂಗು ಕ್ರಾಸ್ ಮಾಡಿಸಿದ ನಂತರ ಸಪ್ರೇಟ್ ಮಾಡ್ತೀವಿ ಸಪ್ರೇಟ್ ಮಾಡಿ ಅದರೊಟ್ಟಿಗೆ ಗಂಡಂದಿನಿ ಯಾವ್ದನ್ನು ಬಿಡಲ್ಲ ಅದನ್ನೇ ಸಪ್ರೇಟ್ ಆಗಿ ಬಿಟ್ಟು ಅದಕ್ಕೆ ಏನು ತೊಂದರೆ ಆಗಿರೋ ತರ ಜಾಸ್ತಿ ಅದರದ್ದೇ ಸಪ್ರೇಟ್ ರೂಮ್ ಇದೆ ಆ ಪ್ಲೇಸಲ್ಲಿ ಅಲ್ಲಿ ಮರಿಗಳೆಲ್ಲ ಸೇಫ್ ಆಗಿರ್ತವೆ ಮತ್ತು ತಾಯಿ ಮಲಕ್ತ ಮರಿಗಳು ಅಡಿ ಸಿಗಬಾರ್ದು ಒಂದು ಟೂ ಡೇಸ್ ನಾವು ಇಲ್ಲೇ ವೈಟ್ ಮಾಡ್ತೀವಿ ಆಮೇಲೆ ಕಂಟಿನ್ಯೂ ಆಗಿ ಅವೇ ಸರ್ ನೋಡ್ಕೊಂತ ಹೆಣ್ಣೆ ಎಷ್ಟು ತಿಂಗಳಿಗೆ ಬರುತ್ತೆ ಸ್ಟಾರ್ಟಿಂಗ್ ಕ್ರಾಸ್ ನಾವು ಮಾಡ್ಸಲ್ಲ ಸರ್ ಅಂದ್ರೆ ಇನ್ನು ಇದು ಗರ್ಭಕೋಶ ಚಿಕ್ಕದಿರುತ್ತೆ ಅದರ ನೆಕ್ಸ್ಟ್ ಎರಡನೇ ಇದಕ್ಕೆ ಕ್ರಾಸ್ ಮಾಡಿಸ್ತೀವಿ ಒಂದು ಒಂದು ಆರು ತಿಂಗಳು ಅರವರ ಏಳು ತಿಂಗಳ ನಂತರ ನಾವು ಅದನ್ನ ಹಿಟ್ಟಿಗೆ ಬಂದಾಗ ಕ್ರಾಸ್ ಮಾಡಿಸ್ತೀವಿ ಅದ್ರ ನೆಕ್ಸ್ಟ್ ಒಂದ್ ಎರಡುವರೆ ತಿಂಗಳಿಗೆ ಮರಿ ಹಾಕುತ್ತ ಸರ್ ಒಂದೊಂದು ಹತ್ತು ದಿವಸ ಲೇಟ್ ಆಗಿ ಡಿಲಿವರಿ ಆಗ್ತವೆ ಒಂದೊಂದು ನಮ್ಮ ಟೈಮಿಂಗ್ ಗಿಂತ ಹತ್ತು ದಿವಸ ಬೇಗ ಆಗ್ತವೆ ಮತ್ತೆ ಮರಿಗಳು ಒಂದೊಂದು ಗ್ರೂತ್ ಇರ್ತವೆ ಒಳಗಡೆ ಅವಾಗನೇ ಡಿಲಿವರಿ ಆಗುತ್ತೆ ಇಲ್ಲ ಅಂದ್ರೆ ಮರಿಗಳು ಗ್ರೂತ್ ಬರ್ದೇನೆ ಡಿಲಿವರಿ ಆಗೋದು ಇದೆ ಸರ್ ಆ ಪ್ರಮಾಣದಲ್ಲಿ ಇದ್ದಾಗ ಮರಿ ಚಿಕ್ಕದಾಗಿರ್ತವೆ ಸಾಕದ್ ಬಾರಿ ಕಷ್ಟ ಆಗುತ್ತೆ ಅವು ಹಾಲು ಕುಡಿಯೋಕೆ ಶಕ್ತಿ ಇರಲ್ಲ ಆ ತರದಲ್ಲ ಸ್ವಲ್ಪ ಡೆತ್ ಆಗೋದು ಇರುತ್ತೆ ಅಂತ ಟೈಮಲ್ಲಿ ನಾವು ಸ್ವಲ್ಪ ಜಾಗ್ರತೆ ಮಾಡಿ ನೋಡ್ಕೊಂಡ್ರೆ ಅವು ಉಳಿಸ್ಕೊಂಬುದು ಎಷ್ಟು ಹೆಣ್ಣಿಗೆ ಎಷ್ಟು ಗಂಡಿರ್ತೀರ ನೀವು ಸರ್ ಒಂದು ಹತ್ತು ಹತ್ತೆನಂದಿಗೆ ಒಂದೇ ಗಂಡಂದಿ ಸಾಕು ಸರ್ ಏನು ಸಮಸ್ಯೆ ಇಲ್ಲ ಬಟ್ಟು ನಮ್ಮ ಹತ್ರ ಇದಾವೆ ಸರ್ ಸುಮಾರು ಒಂದು ಐದಾರು ಗಂಡಂದಿ ನಾವು ಇಟ್ಕೊಂಡಿದ್ದೀವಿ ಅಂದರೆ ನಾನು ಬ್ಲಡ್ ಲೈನಿಗೆ ಸಪ್ರೇಟ್ ಬೇಕು ಅಂಥೇಳಿ ಸಪ್ರ ಅಂದರೆ ಈಗ ಒಂದೇ ತಾಯಿ ಮಕ್ಕಳನ್ನು ನಾನು ಕ್ರಾಸ್ ಮಾಡ್ಸಲ್ಲ ಹೊರಗಡೆಯಿಂದ ಮರಿ ತರಿಸಿ ಮಾಡ್ತಾಯಿದ್ದೀವಿ ಸರ್ ಈಗಂದಿ ಕ್ರಾಸಿಂಗ್ ಇಡಬೇಕಂದ್ರೆ ಸೆಲೆಕ್ಟ್ ಮಾಡ್ತೇವೆ ಕ್ರಾಸಿಂಗ್ ಅದು ಗ್ರೋತ್ನೆಸ್ ಮತ್ತೆ ಬ್ಲಡ್ ಲೈನೇಜು ಸ್ಟ್ರೆಂತ್ ಯಾವ ತರ ಇದೆ ನೋಡಿ ಅದ್ರ ಹೈಟ್ ಪರ್ಸನಾಲಿಟಿ ನೋಡ್ತೀವಿ ಆ ತರ ನೋಡಿ ನಾವು ಕ್ರಾಸ್ ಒಂದೂವರೆ ವರ್ಷದ ನಂತರ ಮಾಡಿಸ್ತೀವಿ ಫಿಟ್ನೆಸ್ ಇರುತ್ತೆ ಈಗ ಗಂಡಂದಿಗೆ ಬೀಜ ಕಸಿ ಮಾಡ್ತಾರಲ್ಲ ಸರ್ ಸರ್ ನಾವೊಂದ್ ನಾಲ್ಕು ತಿಂಗಳ ನಂತರ ಕಸಿ ಮಾಡ್ತೀವಿ ನಾಲ್ಕರಿಂದ ಐದು ತಿಂಗಳಾಗತ್ತೆ ಒಂದೊಂದು ಅದು ಗ್ರೋತ್ ಜಾಸ್ತಿ ಬರಲಿ ಅಂತ ಹೇಳಿ ಮತ್ತೆ ಮಾಂಸ ಕ್ವಾಲಿಟಿ ಚೆನ್ನಾಗಿರುತ್ತೆ ಕಸಿ ಮಾಡೋದ್ರಿಂದ ಮಾಂಸ ಕ್ವಾಲಿಟಿ ಬರಲಿ ಅಂತಾನೆ ನಾವು ಕಸಿ ಮಾಡಿ ಆಮೇಲೆ ಮೇವು ಕೊಡ್ತೀವಿ ಸರ್ ಈಗ ಕಸಿ ತೂಕ ಜಾಸ್ತಿ ಬರುತ್ತೆ ತೂಕನೂ ಜಾಸ್ತಿ ಬರುತ್ತೆ ಗ್ರೂತ್ನೆಸ್ ಜಾಸ್ತಿ ಇರುತ್ತೆ ಮೀಟು ಚೆನ್ನಾಗಿ ಬರುತ್ತೆ ಅಂಶ ಜಾಸ್ತಿ ಸಿಗುತ್ತೆ ಸರಿ ಹಂದಿಗಳಿಗೆ ಸಾಮಾನ್ಯವಾಗಿ ಯಾವ ಕಾಯಿಲೆ ಬರುತ್ತೆ ಹೆಚ್ಚಾಗಿ ಬಂದು ಥಂಡಿ ಸರ್ ಜಾಸ್ತಿ ನಮ್ಮಲ್ಲಿ ಬಂದಿತ್ತು ಹಂದಿ ತಂಡಿ ರೋಗ ಬರುತ್ತೆ ಮತ್ತೆ ಈಗ ಹೊಸದಾಗಿ ಅಮೇರಿಕನ್ ಸ್ವೈನ್ ಫೀವರ್ ಅವೆಲ್ಲ ಕಾಯಿಲೆಗಳು ಶುರುವಾಗಿದೆ ಬಾರಿ ಕಡೆ ಹಂದಿಗಳು ಸಿಗ್ತಾ ಇಲ್ಲ ಮತ್ತೆ ಕಾಲು ಬೈ ಜ್ವರ ಬರುತ್ತೆ ಅದು ಒಂದಿದೆ ಮತ್ತೆ ಕಾಲು ಒಡ್ಕ ಮತ್ತೆ ಬಾಯಲ್ಲಿ ಹುಣ್ಣಾಗೋದು ಈ ಥರ ಸಮಸ್ಯೆಗಳು ಬರುತ್ತೆ ಫುಡ್ ಮಿಸ್ಟೇಕ್ ಆದರೂ ಬರುತ್ತೆ ವೆದರಿಗೂ ಬರುತ್ತೆ ನಮ್ಮಲ್ಲಿ ಹೆಚ್ಚು ಮಳೆ ಆಗಿದ್ದರಿಂದ ಥಂಡಿ ಜಾಸ್ತಿ ಬಂದಿದೆ ಅಂತ ಐಡೆಂಟಿಫೈ ಮಾಡೋದು ನಾವು ರೆಗ್ಯುಲರ್ ನೋಡ್ತಾ ಇರ್ತೀವಿ ಅದು ಸ್ವಲ್ಪ ಪ್ರಮಾಣದಲ್ಲಿ ಸಣ್ಣ ಆಗ್ತಾ ಹೋಗ್ತವೆ ಅಂದ್ರೆ ಈಗ ಅವು ಮೇವು ತಿನ್ನೋಲ್ಲ ಮೇಯ್ನು ಸರ್ ಫುಡ್ ತಿನ್ನೋಲ್ಲ ಫುಡ್ ನಿಲ್ಲಿಸ್ಬಿಡ್ತವೆ ಒಂದು ಟೂ ಟೈಮ್ಸ್ ತಿನ್ನೋದ್ರಲ್ಲಿ ಒಂದು ಸ್ವಲ್ಪ ತಿಂದು ಸುಮ್ಮನೆ ಅವಾಗ ಗೊತ್ತಾಗತ್ತೆ ನಾವು ಅಷ್ಟೊತ್ತಿಗೆ ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡ್ತೀವಿ ಅಮೆರಿಕನ್ ಸ್ವೈನ್ ಫೀವರ್ ಸರ್ ಅದು ಚೆನ್ನಾಗಿರೋದು ಇಮಿಡಿಯೇಟ್ ಡೆತ್ ಆಗುತ್ತೆ ಯಾವ ಟೈಮ್ ಡೆತ್ ಅಂತ ಹೇಳಕ್ ಗೊತ್ತಾಗಲ್ಲ ಮೆಡಿಸನ್ ಮಾಡಿದ್ರು ಅದಕ್ಕಿನ್ನ ಸರ್ ನಿಮ್ಮ ಒಂದೊಂದು ಎಷ್ಟು ಮರಿ ಹಾಕಿದೆ ಒಂದು ಹಂದಿ ಹೈಯೆಸ್ಟ್ ಅಂದ್ರೆ ಸರ್ ಹದಿನಾಲ್ಕು ವರೆಗೆ ಹಾಕಿದೆ ಸರ್ ಹದಿಮೂರಲ್ಲಿ ಹಾಕಿದಾಗ ಹಾಲ್ ಸಾಕಾಗುತ್ತಾ ಹಾಲ್ ಕಮ್ಮಿ ಇದ್ರು ನಮಗೆ ಅಂತ ಹೇಳಿ ತೀರ್ಥಹಳ್ಳಿ ಸರ್ಜನ್ ಇದಾರೆ ಅವರು ಏನೇ ಇದ್ರು ಬಂದು ನೋಡಿ ಮೆಡಿಸನ್ ಎಲ್ಲ ಅವರೇ

ಹೋಟ್ಲುಗಳಿಲ್ಲ ಅಂದರೆ ಫುಡ್ ಸಮಸ್ಯೆ ಆಗುತ್ತೆ ಫುಡ್ ತರಕ್ಕೆ ನಮಗೊಂದು ವೆಹಿಕಲ್ ಬೇಕು ವೆಹಿಕಲಲ್ಲಿ ಫುಡ್ ತರ್ಬೋದು ಮತ್ತು ನಮ್ಮ ಹತ್ರ ಒಂದು ಮೂರು ವೆಯ್ಕಲ್ ಮಾಡ್ಕೊಂಡಿದ್ದೀವಿ ನಾವು ಒಂದು ಬುಲೆರೋ ಪಿಕಪ್ ಇದೆ ಒಂದು ಆಪೆ ಗೂಡ್ಸ್ ಮಾಡ್ಕೊಂಡಿದ್ದೀವಿ ಮತ್ತು ಮೀಟೆಲ್ಲ ಹೊರಗಡೆ ತಗೊಂಡೋಗ್ಲಿಕ್ಕೆ ಜಾಸ್ತಿ ಇದ್ದರೆ ಬುಲೆರೋ ಪಿಕಪ್ ತೊಗೊಂಡು ಹೋಗ್ತೀವಿ ಇಲ್ಲ ಓಮಿನಿ ತೊಗೊಂಡು ಹೋಗ್ತೀವಿ ಮತ್ತು ಸ್ವಲ್ಪ ಅಕ್ಕಪಕ್ಕ ಮನೆ ಇರೋದ್ರಲ್ಲಿ ಮಾಡಿದ್ರೆ ಅಬ್ಜೆಕ್ಷನ್ ಮಾಡ್ತಾರೆ ಸರ್ ಅವು ಹಂದಿ ಕೂಗ್ತವೆ ಮತ್ತು ಕುಸ್ತಿ ಮಾಡ್ತೇವೆ ಮತ್ತು ಸ್ವಲ್ಪ ಹೀಟಿಗೆ ಬಂದಂಥ ಕ್ರಾಸ್ ಮಾಡ್ಬೇಕಾದ್ರೆ ಗಂಡಂದಿ ಹೆಣ್ಣಂದಿ ಸ್ವಲ್ಪ ಇದು ಕಿರ್ಚದೆಲ್ಲ ಇರುತ್ತೆ ಸರ್ ಆ ಥರ ಸಮಸ್ಯೆಗಳು ಬರುತ್ತೆ ಮತ್ತು ಸ್ಮೆಲ್ ಏನಾದರೂ ಬಂದರೆ ಒಂದು ಸ ಸರಿ ಗೂಡು ತೊಳೆದಿಲ್ಲ ಏನೋ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಆಯಿತು ನೀರಿಲ್ಲ ಅವಾಗ ಸ್ಮೆಲ್ ಬರುತ್ತೆ ಮತ್ತು ಆ ಪಕ್ಕ ಮನೆಯವರೆಲ್ಲ ಅಬ್ಜೆಕ್ಷನ್ ಮಾಡ್ತಾರೆ ಸರ್ ಈಗ ಮಾರ್ಕೆಟಿಂಗ್ ಎಲ್ಲ ಹೇಗೆ ಮಾಡ್ತೀರಾ ಸರ್ ಮಾರ್ಕೆಟಿಂಗು ಮೊದಲು ಹೋಲ್ಸೇಲ್ ಇದ್ದೆ ಸರ್ ನಾನು ಹೋಲ್ಸೇಲ್ ಅಂದರೆ ಹೊರಗಡೆ ತಗೊಂಡೋಗಿ ಮಂಗಳೂರು ಉಡುಪಿ ಈ ಥರ ಭಾಗಗಳಿಗೆಲ್ಲ ನಾನು ಹೋಲ್ಸೇಲ್ ತೊಗೊಂಡೋಗಿ ಕೊಡ್ತಾಯಿದ್ದೆ ಸ್ವಲ್ಪ ಲಾಂಗ್ ರೂಟು ನಾವು ಲೈನ್ ಮಾಡ್ತಾ ಇದ್ವಿ ಮತ್ತು ಮೀಟ್ಗಳು ಪ್ರತಿಯೊಂದು ಅಂಗಡಿಗಳಿಗೂ ಕೊಡ್ತಾಯಿದ್ದೆ ಆದರೆ ನೆಕ್ಸ್ಟು ಈಗ ನನ್ನದೇ ಸ್ವಂತ ಆದಂಥ ಹೋಟ್ಲು ಮಾಡಿದ್ದೀನಿ ಈಗ ನಾನೇ ತೀರ್ಥಹಳ್ಳಿ ಸಿಟಿಯಲ್ಲಿ ಇದೆ ಹೋಟೆಲ್ ಮತ್ತೆ ಒಂದು ಅಂಗಡಿ ಇದೆ ಸರ್ ತೀರ್ಥಹಳ್ಳಿ ಸಿಟಿಯಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಅನ್ನು ಮಾಡ್ಕೊಂಡಿದ್ದೀವಿ ಮತ್ತೆ ಬೆಜ್ಜಿಯಲ್ಲಿ ಒಂದು ಹೋಟ್ಲು ಮಾಡಿದೀವಿ ಈ ಥರ ನಮ್ಮದೇ ಆದಂಥ ಒಂದು ಬೇರೆ ನಾಲ್ಕೈದು ಅಂಗಡಿಗಳನ್ನ ನಾನು ಬ್ಲಡ್ಜ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನಾವೇ ಫ್ರಿಜ್ ಕೊಟ್ಟು ಅವ್ರ ಮನೇಲೆ ಮಾಂಸ ಮಾರೋ ಥರ ಮಾತಾಡಿ ಅವ್ರುಗಳಿಗೆ ಮಾಂಸ ನಾವು ಕೊಡ್ತೀವಿ ಅವರು ಸೇಲ್ ಮಾಡಿರ್ತಾರೆ ಆ ಫ್ರಿಜ್ ಅಮ್ದೆ ಮಾಂಸ ತಗೊಂಡೋಗಿ ಕೊಟ್ಟು ಬರ್ತೀವಿ ಅವ್ರು ಸೇಲ್ ಮಾಡ್ತಾರೆ ಅವ್ರಿಗೆ ಇಂತಿಷ್ಟು ಅಂತ ಹೇಳಿ ಒಂದು ಕಮಿಷನ್ ಮಾತಾಡಿದ್ದೀವಿ ಆ ಸೇಲ್ ಮಾಡ್ತೀವಿ ಸರ್ ತರದ್ ಲಕ್ಕೇಜ್ ಯಾವ ತರ ಕೊಡ್ತೀರ ಸರ್ ಟೂ ತರ್ಟಿಗೆ ಸೇಲ್ ಮಾಡ್ತಾ ಇದೀವಿ ಸರ್ಜಲ್ಲಿ ಎಷ್ಟು ದಿನ ಇಡಬಹುದು ನಮ್ಮಲ್ಲಿ ಸರ್ ಒಂದುವರೆಯಿಂದ ಎರಡು ದಿನ ಇಡ್ತೀವಿ ಸರ್ ನಾವು ನಾವು ಅದಕ್ಕಿಂತ ಜಾಸ್ತಿ ಇಟ್ಟಿಲ್ಲ ಯಾಕಂದ್ರೆ ಅಷ್ಟು ಉಳಿಯಲ್ಲ ಸರ್ ಮಾಂಸ ಕಂಟಿನ್ಯೂ ಹೋಗ್ತಾ ಇರತ್ತಲ್ಲ ಫ್ರಿಜ್ ಅಲ್ಲಿ ಇಡ್ಲೇ ಬೇಕಾಗಿದೆ ಸರ್ ಮಾಂಸ ಅದು ಹಾ ಇಡ್ಲಿಲ್ಲ ಅಂದ್ರೆ ಹಾಳಾಗುತ್ತೆ ಸ್ವಲ್ಪ ಹೊತ್ತು ಸ್ಮೆಲ್ ಬರುತ್ತೆ ಮಾಡ್ತೀರಾ ಮಾಡಿಲ್ಲ ಹೇಗೆ ಒನ್ ಮಾರ್ಕೆಟಿಂಗ್ ಮಾಡಿಲ್ಲ ಅಂದರೆ ಸೇಲ್ಸ್ ಮಾಡೋದು ಬಾರಿ ಕಷ್ಟ ಇದೆ ಸರ್ ಇದು ಬೇರೆ ಫಾರ್ಮ್ಗಳನ್ನ ಪರ್ಚೆ ಇದು ಈಗ ಮೀಟ್ ಕಟ್ ಮಾಡ್ತಾರಲ್ಲ ಸರ್ ಅಂಥವ್ರನ್ನ ಬುಕ್ ಮಾಡಿಕೊಂಡು ಅವರಿಗೆಲ್ಲ ಮಾಲ್ನ ಡೈರೆಕ್ಟಾಗಿ ಕೊಡಬೇಕಾಗತ್ತೆ ಮತ್ತು ಅವರೆಲ್ಲ ಒಳ್ಳೆ ರೇಟಿಗೆ ಕೇಳೋದ ಸರ್ ಬಂದು ಸ್ವಲ್ಪ ಕಮ್ಮಿ ರೇಟಿಗೆಲ್ಲ ಕೇಳ್ತಾರೆ ಅದಕ್ಕೆ ನಾವು ಮೀಟ್ ಪ್ರಪೋಸ್ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲು ಆ ಥರನೇ ಕೊಡ್ತಾಯಿದ್ದೆ ನನಗೆ ಅದು ಲಾಸ್ ಅನ್ನಿಸ್ತು ಹಾಗಾಗಿ ನಾನು ಸ್ವಂತ ನಂದೇ ಆದಂಥ ಎಲ್ಲದನ್ನು ಮಾಡಿ ನಡೆಸ್ತಾ ಇದ್ದೀನಿ ಸರ್ ಈ ತರ ಮಾಡಿದ್ರೆ ಸ್ವಲ್ಪ ಹೆಚ್ಚಿಗೆ ಲಾಭ ಸಿಗುತ್ತೆ ಹಾ ಹೆಚ್ಚಿಗೆ ಲಾಭನ ಸಿಗುತ್ತೆ ನಾನು ಇನ್ನೊಬ್ಬರಿಗೆ ಕೇಳಬೇಕು ಅನ್ನೋದಿರಲ್ಲ ಅಂದಿ ನನ್ನ ಹತ್ರ ಇದೆ ತಗೊಂಡು ಹೋಗಿ ಅಂತ ಕೇಳುವಂತದ್ದು ಸಮಸ್ಯೆಗಳು ಬರಲ್ಲ ಸರ್ ಬೇರೆರು ಹೊಸಬ್ರು ಮಾಡಿದರೆ ಇದನ್ನ ಸಾಕ್ಬಿಟ್ಟಿ ಮಾರ್ಕೆಟಿಂಗ್ ಹೇಗೆ ಮಾಡಬಹುದು ಈಗ ಎಲ್ಲರೂ ಹೋಟೆಲ್ ಮಾಡಕ ಆಗಲ್ಲ ಅದು ಕರೆಕ್ಟ್ ಸರ್ ಅಂದ್ರೆ ಈಗ ನೀವು ಹೇಳ್ದಂಗೆ ಮಾಲು ಈಗ ಜಾಸ್ತಿ ಆಯಿತು ನಮ್ಮ ಹತ್ರ ದೊಡ್ಡ ಹಂದಿ ಆದಮೇಲೆ ಯಾರಿಗೆ ಕೊಡೋದು ಅನ್ನೋದೊಂದು ಸಮಸ್ಯೆ ಇದ್ದೇ ಇರುತ್ತೆ ಆ ಸಮಸ್ಯೆಗೆ ಬೇರೆ ಫಾರಮ್ನವ್ರು ಪರ್ಚೇಸ್ ಮಾಡ್ತಾರೆ ಒಂದನೇದಾಗಿ ಎರಡನೇದಾಗಿ ನಮಗೆ ನಮ್ಮ ಇದ್ರ ಪ್ರ ಮಾಲ್ನಾಡು ಪ್ರಮಾಣದಲ್ಲಿ ಹಂದಿ ಮಾಂಸ ತಿನ್ನುವಂಥವ್ರು ಜಾಸ್ತಿ ಇದ್ದಾರೆ ಅದರಿಂದ ನಾವು ಹೋಟೆಲ್ ಮಾಡಿದ್ದೀವಿ ಅಂಗಡಿಗಳನ್ನ ಮಾಡಿದ್ದೀವಿ ಆದ್ದರಿಂದ ನಮ್ಗೆ ಮೀಟ್ ಹಾಗೆ ರನ್ ಆಗ್ತದೆ ಚೆನ್ನಾಗಿ ಬೇರೆ ಯಾರಾದರೂ ಮೀಟು ತಿಂದೇ ಇರುವಂಥ ಪ್ಲೇಸಲ್ಲೆಲ್ಲ ಸಾಕಾಣಿಕೆ ಮಾಡಿದರೆ ಅವು ಬೇರೆ ಫಾರಮ್ನವ್ರು ಬಂದು ಹೀಗೆ ಹೊರಗಡೆ ಆ್ಯಡ್ ಕೊಟ್ಟರೆ ಸಾಕು ಬಂದು ಪರ್ಚೇಸ್ ಮಾಡಿ ಹೋಗುವಂಥವ್ರು ಇದಾರೆ ಸರ್ ತುಂಬ ಜನ ಹೋಗ್ತಾರೆ ನನಗೆ ತುಂಬಾ ಜನ ಮಾಲ್ಬೇಕು ಬೇಕಂತ ಬಂದು ಕೇಳ್ತಾರೆ ಲೋಡ್ ಲೋಡ್ ನಮ್ಗೆ ಅಂದ್ರೆ ಅಷ್ಟೆಲ್ಲ ಒದಗಿಸಿಕೊಡುವಷ್ಟು ಆಗಲ್ಲ ಅವರೆಲ್ಲ ಸ್ವಲ್ಪ ಒಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕಮ್ಮಿ ಕೇಳ್ತಾರೆ ಸರ್ ಅವರು ಹಾ ಎಷ್ಟಿದ್ರು ತೊಗೊಂಡೋಗ್ತಾರೆ ನಮ್ದೇ ಮರಿ ತಗೊಂಡೋಗಿ ಸಾಕಿ ದೊಡ್ಡ ಮಾಡಿ ನಮಗೆ ರಿಟರ್ನ್ ಬೇಕಾದ್ರೆ ಕೊಡ್ಬೋದು ಸರ್ ನಾವು ಆ ಥರನೂ ಪರ್ಚೇಸ್ ಮಾಡ್ತೀವಿ ಹಾಂ ನಾವು ಬೈ ಬೇಕು ಮಾಡ್ತೀವಿ ನಾವೇ ಮರಿ ಕೊಡ್ತೀವಿ ನಾವೇ ಮರಿ ಕೊಟ್ಟು ಅವ್ರು ಸಾಕಾಣಿಕೆ ಆದಮೇಲೆ ಆದಮೇಲೆ ಅವರು ಏನು ವೆಯ್ಟಿಗೆ ರಿಟರ್ನ್ ಕೊಡ್ತಾರೆ ಅಂದ್ರೆ ಆ ರೀ ನಾವು ರಿಟರ್ನ್ ತೊಗೊತೀವಿ ಹಾಂ ಕರ್ನಾಟಕದಲ್ಲಿ ಯಾವುದೇ ಮೊಲೇಲಿ ಮಾಡಿದ್ರು ನೀವು ಬೈಬೇಕು ಹಾಂ ಸರ್ ಯಾವುದೇ ಮೊಲೇಲಿ ಮಾಡಿದ್ರೆ ತೊಗೊತೀವಿ ಹೌದಾ ಹ್ಞೂ ನಮ್ದು ಆಲ್ರೆಡಿ ಮಾಡ್ತಾಯಿದ್ದೀವಿ ಸರ್ ಚಿತ್ರದುರ್ಗದಲ್ಲಿದೆ ಸರ್ ಪರಶಾಂಪುರ ಇಂಥ ಒಂದು ನಾಲ್ಕೈದು ಫಾರ್ಮ್ಗಳಲ್ಲಿ ಮಾಡಿದ್ದಾರೆ ಸರ್ ಬೇಡಿಕೆ ಇದೆ ಬೇಡಿಕೆ ಇದೆ ಬೇಡಿಕೆ ಇದೆ ನೀವೀಗಲ್ಲ ಏನು ರೇಟಿಗೆ ಮಾರಾಟ ಮಾಡ್ತೀರಾ ಸರ್ ಅದು ರೇಟ್ ಬಂದು ಒಂದೊಂದು ರೇಟ್ ಅಲ್ಲಿ ಸರ್ ಈಗ ಈಗ ಒನ್ ಸೆವೆಂಟಿ ಟೂ ಹಂಡ್ರೆಡು ಈ ಫ್ರೈಸ್ಗೆಲ್ಲ ನಾನು ಕೊಡ್ತಾ ಇದ್ದೀನಿ ಅದು ಯಾರಿಕ್ಷರ್ ಮರಿ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಎಲ್ಲ ನಮ್ದು ಹೈಬ್ರಿಡ್ ನಾವೇ ಇಲ್ಲಿ ಮರಿ ಮಾಡಿಸಿರ್ತೀವಲ್ಲ ಅದರಲ್ಲಿ ನಾವು ಸೆಲೆಕ್ಟೆಡ್ ಮರಿಗಳನ್ನ ಕೊಡ್ತೀವಿ ನಾವು ಸೇಲ್ ಮಾಡ್ತೀವಿ ಒಂದು ತಿಂಗಳು ಒಂದುವರೆ ತಿಂಗಳು ಎರಡು ತಿಂಗಳು ಬುಕ್ ಮಾಡಿ ಹೋಗ್ತಾರೆ ಸರ್ ಬುಕ್ ಮಾಡಿದ್ದನ್ನು ನಾವು ಸೇಲ್ ಮಾಡಿ ಕಂಟಿನ್ಯೂಷನ್ ಮಾಡ್ತೀವಿ ಲೈವ್ ಏಯ್ಟ್ ಕೊಡೋದು ಯಾವ ಥರ ಆ ಲೈವ್ ಏಯ್ಟ್ ಕೊಡ್ತೀವಿ ಸರ್ ಸರ್ ನಿಮ್ಮ ಹತ್ರ ವರ್ಷ ಇಡಿ ಮರಿ ಸಿಗುತ್ತೆ ಯಾವ ಥರ ಆ ವರ್ಷ ಮರಿ ಸಿಗುತ್ತೆ ಸರ್ ಬುಕಿಂಗ್ ಹೇಳೋದ್ರೆ ಸರ್ ನಾನು ವ್ಯವಸ್ಥೆ ಮಾಡಿ ಕೊಡ್ತೀನಿ ಸರ್ ಕರ್ನಾಟಕದಲ್ಲಿ ಯಾವ ಡಿಸ್ಟಿಕ್ಕಿಗೆ ಕೇಳಿದ್ರು ಕಳ್ಸಿ ಕಳಿಸ್ಕೊಡ್ತೀನಿ ಕಳ್ಸ್ಕೊಡ್ತೀನಿ ಸರ್ ಒಂದು ಚಿಕ್ಕದಾಗಿ ಶೆಡ್ ಕಟ್ಕೊಂಡು ಹತ್ತಂದಿ ಸಾಕೋಕೆ ಎಷ್ಟು ಖರ್ಚು ಬರುತ್ತೆ ಒಂದು ಜಾಸ್ತಿ ಬರಲ್ಲ ಸರ್ ಒಂದು ಇಪ್ಪತ್ತೈದು ಸಾವಿರದಲ್ಲೂ ಮಾಡ್ಬೋದು ಸರ್ ಮತ್ತೆ ಶೆಡ್ ಕಟ್ಟಲಿಕ್ಕೆ ಏನು ಭಾರಿ ಪ್ರಮಾಣದಂಥದ್ದೆಲ್ಲ ಬೇಡ ಕಡ್ಪ ಹಾಕಿ ಮೇಲ್ಗಡೆ ಒಂದು ಜಂಕ್ ಶೀಟ್ ಟೈಪ್ ಹಾಕಿ ಸಾಕಿ ಒಂದು ಹತ್ತೊಂದು ದಿವಸ ಸಾಕಿ ಆಮೇಲೆ ಇಂಪ್ರೂವ್ಮೆಂಟ್ ಆದಮೇಲೆ ಮತ್ತೆ ಬೇಕಾದ್ರೆ ದೊಡ್ಡ ಮಾಡೋ ಅವ್ರಿಗೆ ಇಷ್ಟ ಇದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು ಮತ್ತೆ ಹೈಟೆಕ್ ಫಾರಮ್ ಮಾಡಿ ಮರಿ ಬಿಡೋದ್ರು ಬಿಡಬಹುದು ಹಂದಿ ಸಾಕಾಣಿಕೆ ಲಾಭ ಇದೆ ಸರ್ ಹಾ ಸರ್ ಲಾಭದಾಯಕ ಅಂತ ವಸ್ತು ಸರ್ ಅದು ಕಷ್ಟ ಪಡ್ಬೇಕು ಸರ್ ಅದರಿಂದನೆ ಮಾಡ್ತೀನಿ ಅನ್ನೋದೊಂದು ಶಕ್ತಿ ಇರಬೇಕು ಅದನ್ನ ಬಿಟ್ಟು ಬೇರೆ ಏನು ಮಾಡಕ್ಕಾಗಲ್ಲ ಅದೊಂದನ್ನೇ ಮಾಡಬೇಕು ಸುಮಾರು ಜನ ಈಗ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಸಾಕಾಣಿಕೆ ಯಾಕೆ ಜಾಸ್ತಿ ಬರಲ್ಲ ಸರ್ ಸ್ವಲ್ಪ ಇದು ಗಲೀಜು ಅಂತ ಅಸಹ ಪಡ್ತಾರೆ ಮತ್ತೆ ಬಹಳ ಸ್ಮೆಲ್ಲು ಅದರಿಂದ ಅದನ್ನ ಯೋಚನೆ ಮಾಡ್ತಾರೆ ಬಟ್ ನಮ್ಗೆ ಆ ಥರ ಏನು ಅನ್ಸಿಲ್ಲ ನಾವು ಮಾಡಿದಾಗ ಸ್ಟಾರ್ಟಿಂಗಲ್ಲಿ ತೊಳಿಲಿಲ್ಲ ಅಂದರೆ ಮಾತ್ರ ಸ್ಮೆಲ್ ಬರೋದು ತೊಳೆಯೋಕ್ಕೆಲ್ಲ ಪ್ರೊಸೆಸ್ ಚೆನ್ನಾಗಿ ಮಾಡಿಕೊಂಡ್ರೆ ಈಗ ನಾವು ವಾಶಿಗೆ ಸರ್ಟೇಶನ್ ಗನ್ ಬರುತ್ತಲ್ಲ ಸರ್ ಆ ಥರ ಎಲ್ಲ ಮಾಡಿದ್ದೀವಿ ಅದರಲ್ಲೇ ನಾವು ವಾಶ್ ಎಲ್ಲ ಮಾಡ್ತೀವಿ ಅದರಲ್ಲಿ ವಾಶ್ ಮಾಡೋದ್ರಿಂದ ನಮಗೆ ಕೈಯಲ್ಲಿ ಉಜ್ಜಬೇಕು ಮತ್ತು ಗುಡಿಸ್ಬೇಕು ಆ ಥರ ಏನೂ ಸಮಸ್ಯೆಗಳಿಲ್ಲ ಎಲ್ಲ ನೀಟಾಗಿ ಹೋಗುತ್ತೆ ಮತ್ತು ಒಂದು ಒಂದು ದೊಡ್ಡ ಗುಂಡಿ ತೆಗ್ದೀವಿ ದೊಡ್ಡ ಪಿಟ್ ಮಾಡಿ ಅದಕ್ಕೆಲ್ಲ ವೇಸ್ಟ್ ನೀರೆಲ್ಲ ಹೋಗುತ್ತೆ ಮತ್ತು ವೇಸ್ಟೇಜ್ ಎಲ್ಲ ಅದಕ್ಕೆ ಹೋಗಿ ಸ್ಟೋರೇಜ್ ಆಗುತ್ತೆ ಮತ್ತೆ ಹೊರಗಡೆ ಬಿಡೋಲ್ಲ ಈ ಥರ ಎಲ್ಲ ಕ್ಲೀನ್ ಮಾಡಿ ನಾವು ಮಾಡೋದನ್ನ ಒಂಚೂರು ನೀಟಾಗಿ ಐಡಿಯಾ ಮಾಡಿ ಮಾಡಿದರೆ ಆಗುತ್ತೆ